ಒಂದೊಂದೇ ಪ್ರದೇಶದಲ್ಲಿ ಒಂದೊಂದೇ ಏರಿಯಾದಲ್ಲಿ ಆವರಿಸಿಕೊಳ್ತಾ ಇದೆಯಾ ಕೊರೋನಾ ಬೆಂಗಳೂರಲ್ಲಿ ಅನ್ನುವಂತಹ ಆತಂಕ ಇದೀಗ ಎದುರಾಗ್ತಾ ಇದೆ ಒಂದೊಂದೇ ಕೇಸ್ ಮೂಲಕ ಬೆಂಗಳೂರು ಸುತ್ತುವರಿತಾ ಇದೆಯಾ ಕೊರೋನಾ ನೋಡ್ತಾ ಹೋದ್ರೆ ಲಿಸ್ಟ್ ಅದೇ ರೀತಿಯಾಗಿದೆ ಹೊಸೂರು ರಸ್ತೆಯ ನಾಲ್ಕು ಏರಿಯಾ ಕೊರೋನಾ ಗಳಾಗಿವೆ ಮಡಿವಾಳ ಮಂಗಮ್ಮನಪಾಳ್ಯ ಬೇಗೂರು ಹೊಸ ಹಾಟ್ಸ್ಪಾಟ್ ಆಗಿರುವಂತದ್ದು ಹೊಂಗಸಂದ್ರ ಸಮೀಪದಲ್ಲಿ ಇರುವಂತಹ ಮೂರು ಏರಿಯಾಗಳಿಗೆ ಇದೀಗ ಕೊರೋನಾ ಆವರಿಸಿಕೊಂಡು ಬಿಟ್ಟಿದೆ ಕೇವಲ ಐದಾರು ಕಿಲೋಮೀಟರ್ ಆಸುಪಾಸಿನಲ್ಲಿ ಈ ಮೂರು ಏರಿಯಾಗಳಿವೆ ಅನ್ನುವಂತ ಮಾಹಿತಿ ನಮಗೆ ಲಭ್ಯವಾಗ್ತಾ ನಿಜಕ್ಕೂ ಆತಂಕದ ವಿಷಯ ಇದು ಒಂದ್ ಕಡೆ ಲಾಕ್ಡೌನ್ ಇಂದ ರಿಲೀಫ್ ಸಿಕ್ಕಿದೆ ಜನಜೀವನ ಸಹಜ ಸ್ಥಿತಿಗೆ ಬರ್ತಾ ಇದೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬೆಂಗಳೂರಿನ ನಾಲ್ಕು ಏರಿಯಾದಲ್ಲಿ ನಾಲ್ಕು ಡೇಂಜರ್ ಡೇಂಜರ್ ನಂಬರ್ ಒನ್ ಪೊಲೀಸ್ ಪೇದೆ ಬೇಗೂರಿನ ಪೊಲೀಸ್ ಪೇದೆ ಆ ಕೇಸ್ ಏನು ಬಂದಿತ್ತು ಅದು ಡೇಂಜರ್ ನಂಬರ್ ಟೂ ಕೂಲಿ ಕಾರ್ಮಿಕ ಮಂಗಮ್ಮನ ಪಾಳ್ಯದಲ್ಲಿದ್ದಂತಹ ಕೂಲಿ ಕಾರ್ಮಿಕ ಡೇಂಜರ್ ನಂಬರ್ ತ್ರೀ ಗರ್ಭಿಣಿ ಮಡಿವಾಳದಲ್ಲಿದ್ದಂತಹ ಗರ್ಭಿಣಿ ಡೇಂಜರ್ ನಂಬರ್ ಫೋರ್ ಹೌಸ್ ಕೀಪರ್ ಶಿವಾಜಿನಗರದ ಕ್ವಾರಂಟೈನ್ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಹೌಸ್ ಕೀಪರ್ ಬೆಂಗಳೂರಿನ ನಾಲ್ಕು ಏರಿಯಾಗಳಲ್ಲಿ ನಾಲ್ಕು ನಾಲ್ಕು ಡೇಂಜರಸ್ ನಮಗೆ ಕಂಡು ಬರ್ತಾ ಇರುವಂತದ್ದು ಪೊಲೀಸ್ ಪೇದೆ ಬೇಗೂರಿನ ಪೊಲೀಸ್ ಪೇದೆಯಲ್ಲೂ ಕೂಡ ಕೊರೋನಾ ಸೋಂಕು ದೃಢಪಟ್ಟಿತ್ತು ಈತನ ಟ್ರಾವೆಲ್ ಹಿಸ್ಟ್ರಿ ಲಾಂಗ್ ಇದೆ ಅದೇ ರೀತಿಯಾಗಿ ಮಂಗಮ್ಮನ ಪಾಳ್ಯದಲ್ಲೂ ಕೂಡ ಕೂಲಿ ಕಾರ್ಮಿಕನಲ್ಲಿ ಕೊರೋನಾ ಸೋಂಕು ದೃಢಪಟ್ಟಿದೆ ಇದನ್ನ ನೋಡ್ತಾ ಹೋದ್ರೆ ಹೊಂಗಸಂದ್ರ ಆಗ್ಬಿಡುತ್ತಾ ಅನ್ನುವಂತಹ ಪ್ರಶ್ನೆ ಮತ್ತೊಂದು ಹೌಸ್ ಕೀಪರ್ ಶಿವಾಜಿನಗರದ ಕ್ವಾರಂಟೈನ್ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಹೌಸ್ ಕೀಪರ್ನಲ್ಲೂ ಕೂಡ ಕೊರೋನಾ ಸೋಂಕು ದೃಢಪಟ್ಟಿದೆ ಸೊ ಈ ನಾಲ್ಕು ನಾಲ್ಕು ಏರಿಯಾಗಳನ್ನ ನೋಡ್ತಾ ಹೋದ್ರೆ ತುಂಬಾ ಆಸುಪಾಸಿನಲ್ಲಿರುವಂತಹ ಏರಿಯಾಗಳಿವು ಓಕೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್ ಲೋಕೇಶ್ ಹೊಸ ಹೊಸ ಏರಿಯಾಗಳಲ್ಲಿ ಕೊರೋನಾ ಸೋಂಕು ದೃಢಪಡ್ತಾ ಇರೋದನ್ನ ನೋಡಿದ್ರೆ ತುಂಬಾ ಹತ್ತಿರ ಇರುವಂತಹ ಪ್ಲೇಸಸ್ ಇವು ಸೊ ಏನಾಗಬಹುದು ಅನ್ನುವಂತಹ ಆತಂಕ ಇದೆ ಸ್ವಲ್ಪ ಖಂಡಿತವಾಗೂ ಆತಂಕ ಇದ್ದೇ ಇದೆ ಯಾಕೆ ಯಾಕೆಂತಂದ್ರೆ ಈಗ ರಾಜ್ಯ ಸರ್ಕಾರ ಬೇರೆ ಸಡಿಲಿಕೆ ಮಾಡಿರ್ತಕ್ಕಂಥದ್ದು ಗ್ರೀನ್ ಝೋನ್ ವಲಯಗಳಲ್ಲಿ ಓಡಾಡಬಹುದು ಎನ್ನು ಅಂತ ಬೇರೆ ಒಂದು ಬಿ ಬಿ ಎಂ ಪಿ ಕಮಿಷನರು ಮತ್ತೆ ಮುಖ್ಯಮಂತ್ರಿಗಳ ಒಂದು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಆದರೆ ಇವು ಆಗಿರ್ತಕ್ಕಂಥ ಇವೆಲ್ಲ ಕೇಸ್ಗಳು ಕೂಡ ಗ್ರೀನ್ ಝೋನ್ ವಲಯಗಳಲ್ಲೇ ಈಗ ಆ ವಂಗಸಂದ್ರ ಒಂದು ವರ್ತುಪಡಿಸಿದ್ರೆ ಶಿವಾಜಿನಗರದಲ್ಲಿ ಕೂಡ ಆ ಕಂಟೈನ್ಮೆಂಟ್ ಝೋನ್ ವಲಯದಿಂದ ಕೈ ಬಿಡಲಾಗಿತ್ತು ಮಡಿವಾಳವನ್ನು ಕೂಡ ಕಂಟೈನ್ಮೆಂಟ್ ಝೋನ್ ನಿಂದ ಆ ಪಟ್ಟಿಯಿಂದ ತೆಗೆಯಲಾಗಿತ್ತು ಜೊತೆಗೆ ಬೇಗೂರು ಕೂಡ ಹೊಸದಾಗಿ ಸೇರ್ಪಡೆ ಆಗಿರ್ತಕ್ಕಂಥದ್ದು ಇವೆಲ್ಲ ಗ್ರೀನ್ ಝೋನ್ ವಲಯಗಳಲ್ಲಿ ಈಗ ಕೇಸ್ ಬಂದಿರೋದ್ರಿಂದ ಒಂದು ರೀತಿ ಆತಂಕಕಾರಿ ವಿಚಾರ ಯಾಕೆ ಅಂತಂದ್ರೆ ಗ್ರೀನ್ ಝೋನ್ ವಲಯಗಳಲ್ಲಿ ಜನ ಅಲ್ಲೆಲ್ಲ ಓಡಾಡ್ತಾ ಇರ್ತಾರೆ ಮತ್ತೆ ಕೆಲಸ ಕಾರ್ಯಗಳು ಹೋಗ್ತಾ ಇರ್ತಾರೆ ಅಂದ್ರೆ ಆರ್ಥಿಕ ಚಟುವಟಿಕೆಗಳು ಕೈಗಾರಿಕಾ ಚಟುವಟಿಕೆಗಳಿರ್ಬೋದು ಬೇರೆ ಬೇರೆ ರೀತಿಯ ಚಟುವಟಿಕೆಗಳಲ್ಲಿ ನಡೀತಾ ಇರ್ತವೆ ಜೊತೆಗೆ ಐ ಟಿ ಬಿ ಟಿ ಅಂದರೆ ಗ್ರೀನ್ ಝೋನ್ಗಳಲ್ಲೂ ಕೂಡ ಐ ಟಿ ಬಿ ಟಿ ವಲಯಗಳಿವೆ ಆ ಎಲ್ಲ ಸಿಬ್ಬಂದಿಗಳು ಕೂಡ ಓಡಾಡೋದ್ರಿಂದ ಒಂದು ರೀತಿ ಆತಂಕಕಾರಿ ವಿಚಾರ ಅಂತಲೇ ಹೇಳಬಹುದಾಗಿದೆ ಇಲ್ಲಿ ಶಿವಾಜಿನಗರದಲ್ಲಿ ಈ ಕೇಸ್ನ ನೋಡ್ತಾ ಹೋದ್ರೆ ಇದು ಇನ್ನಷ್ಟು ಕೇಸ್ಗಳು ದಾರಿ ಮಾಡಿಕೊಡ್ತಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಏಕೆಂದರೆ ಈತನ ಜೊತೆ ಸಂಪರ್ಕದ ಸಂಪರ್ಕದಲ್ಲಿರೋದು ಬರೋಬ್ಬರಿ ಪ್ರಾಥಮಿಕ ಸಂಪರ್ಕ ಹದಿಮೂರು ಸೆಕೆಂಡರಿ ಕಾಂಟ್ಯಾಕ್ಟು ಎಪ್ಪತ್ತೆರಡು ಇನ್ನಷ್ಟು ಕೇಸ್ಗಳು ಜಾಸ್ತಿ ಆದರೆ ಕಂಪ್ಲೀಟ್ ಶಿವಾಜಿ ಸೀಲ್ ಡೌನ್ ಮಾಡುವ ಸಾಧ್ಯತೆಯಲ್ಲಿ ಕಂಡು ಬರ್ತಾ ಇದೆ ಇನ್ನು ಬೇಗೂರಿನ ಕೇಸು ಅಷ್ಟೇ ಬೇಗೂರು ಆ ಪೊಲೀಸ್ ಪೇದೆಗೆ ಯಾವ ರೀತಿ ಬಂತು ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ ಅದನ್ನು ಕೂಡ ಪತ್ತೆ ಮಾಡುವಂಥರಲ್ಲಿ ಈಗ ಆರೋಗ್ಯ ಇಲಾಖೆ ನಿರತರಾಗಿರ್ತಕ್ಕಂಥದ್ದು ಯಾವ್ದು ಎಲ್ಲಿಂದ ಸೋಂಕು ಬಂತು ಅಂತ ಈಗ ಪತ್ತೆ ಮಾಡಿ ಅದನ್ನು ಕೂಡ ಕಂಟೈನ್ಮೆಂಟ್ ಝೋನ್ ಮಾಡುವಂಥ ಪ್ಲಾನಲ್ಲಿ ಈಗ ಬಿ ಬಿ ಇದೆ ಜೊತೆಗೆ ಈಗ ಮಡಿವಾಳ ಕೇಸು ಈ ಕೇಸು ಕೂಡ ಒಂದು ಸೆನ್ಸಿಟಿವ್ ಆಗಿರ್ತಕ್ಕಂಥದ್ದು ಗರ್ಭಿಣಿ ಮಹಿಳೆಗೆ ಬಂದಿದ್ದು ಹೇಗೆ ಅನ್ನುವಂಥದ್ದು ಕೂಡ ಪತ್ತೆ ಮಾಡೋದಕ್ಕೆ ಮುಂದಾಗಿದೆ ಇದು ಯಾರ ಸಂಪರ್ಕದಲ್ಲಿದ್ರು ಮತ್ತೆ ಈ ಮುಂದೆ ಏನಾದರೂ ಕ್ಲಿನಿಕ್ಗಳಿಗೆ ಅಂತ ಅದನ್ನು ಕೂಡ ಪತ್ತೆ ಮಾಡಬೇಕಾಗಿದೆ ಈ ಎಲ್ಲ ನಾಲ್ಕು ಕೇಸುಗಳು ಕೂಡ ಒಂದು ರೀತಿ ಡೇಂಜರ್ ಆಗಿದೆ ಅಂತಲೇ ಹೇಳ್ಬೋದು ಅದರಲ್ಲೂ ಮಂಗಮ್ಮನ್ ಪಾಳ್ಯ ಆ ವ್ಯಕ್ತಿ ಕೂಡ ಮನೆ ಸುತ್ತಮುತ್ತ ಇದ್ದ ವ್ಯಕ್ತಿಗಳಲ್ಲಿ ಕೂಡ ನೆಲೆಸಿದ್ರು ಅನ್ನುವಂಥದ್ದು ಈಗ ಬಿಹಾರಿಗಳು ಗೊತ್ತೇ ಇದೆ ಬಿಹಾರಿಗಳು ಒಂದು ಮನೆಯಲ್ಲಿ ವಾಸ ಅವರೆಲ್ಲರೂ ಕೂಡ ಬಂದು ಮನೆಗೆ ಬರ್ತಾ ಇರ್ತಾರೆ ಹೋಗ್ತಾ ಇದ್ದಾರೆ ಜೊತೆಲೆ ಮಲ್ಕೊಂಡು ವಾಸ ಮಾಡ್ತಾ ಇರ್ತಾರೆ ಈ ರೀತಿ ಆಗಿರೋದ್ರಿಂದ ಮಂಗಮ್ಮನಪಳ್ಳಿ ಕೇಸ್ನಿಂದ ಕೂಡ ಇನ್ನಷ್ಟು ಕೇಸುಗಳು ಜಾಸ್ತಿ ಆಗ್ತವೆ ಈ ಒಂದು ಎಲ್ಲ ಒಂದು ಕಡೆ ಸಡಿಲಿಕೆ ಕೊಟ್ಟು ಮತ್ತಷ್ಟು ಅಪಾಯಕ್ಕೆ ದಾರಿ ಮಾಡಿ ಕೊಡ್ತಾ ಬಿ ಬಿ ಮತ್ತೆ ಸರ್ಕಾರ ಎನ್ನುವಂಥದ್ದು ಗೊತ್ತಾಗ್ತದೆ ಈಗಾಗಲೇ ಬೆಂಗಳೂರು ಡೇಂಜರ್ ಝೋನ್ ನಲ್ಲಿ ಇದೆ ಕೇಂದ್ರ ಸರ್ಕಾರಕ್ಕೂ ಕೂಡ ಡೇಂಜರ್ ಝೋನ್ ಎಸ್ ಲೋಕೇಶ್ ಧನ್ಯವಾದ ನಿಮ್ಮೆಲ್ಲ ಲೈವ್ ಡೀಟೇಲ್ಸ್ಗೆ ಎಸ್ ಬೆಂಗಳೂರಲ್ಲಿ ಒಂದು ಕಡೆ ಸಡಿಲಿಕೆಯನ್ನ ನೀಡಲಾಗಿದೆ ಮತ್ತೊಂದು ಕಡೆ ಹೊಸ ಹೊಸ ಏರಿಯಾಗಳಲ್ಲೂ ಕೂಡ ಕೊರೋನಾ ಸೋಂಕು ವ್ಯಾಪಿಸ್ತಾ ಹೋಗ್ತಾ ಇದೆ ಹಾಗಾದ್ರೆ ಸರ್ಕಾರ ಬಿಬಿಎಂಪಿ ಇದನ್ನ ಹೇಗೆ ನಿಭಾಯಿಸುತ್ತೆ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ ಬೆಂಗಳೂರಲ್ಲಿ ಇಪ್ಪತ್ತೈದು ಕಂಟೈನ್ಮೆಂಟ್ ಝೋನ್ ಇದ್ದಿದ್ದನ್ನ ಇಪ್ಪತ್ತೆರಡಕ್ಕೆ ಸಂಖ್ಯೆ ಇಳಿಸಿ ಬೇರೆ ಕಡೆ ಕನ್ಸಿಷನ್ ನೀಡಿದ್ದಾರೆ ಗ್ರೀನ್ ಝೋನ್ ಅಂತ ಆ ವ್ಯಾಪ್ತಿಗೆ ಸೇರ್ಪಡಿಸಿದ್ದಾರೆ ಸೊ ಇಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಏರಿಯಾಗಳಲ್ಲೂ ಕೂಡ ಹೊಸ ಹೊಸ ಪ್ರಕರಣಗಳು ದಾಖಲಾಗ್ತಾ ಹೋಗ್ತಾ ಇವೆ ಅವರ ಟ್ರಾವೆಲ್ ಹಿಸ್ಟ್ರಿ ನೋಡಿದ್ರೆ ನಿಜಕ್ಕೂ ಭಯ ಆಗುತ್ತೆ ಇಂಥ ಪರಿಸ್ಥಿತಿಯನ್ನು ಬಿಬಿಎಂಪಿ ಸರ್ಕಾರ ಹೇಗೆ ನಿಭಾಯಿಸುತ್ತೆ ಅನ್ನುವಂತಹ ಕ್ವಶ್ಚನ್ ಮಾರ್ಕ್ ನಮಗೆ ಸದ್ಯಕ್ಕೆ ಕಾಡ್ತಾ ಇರುವಂತದ್ದು ನಾಲ್ಕು ಏರಿಯಾಗಳಲ್ಲಿ ನಾಲ್ಕು ನಾಲ್ಕು ಡೇಂಜರಸ್ ಕೇಸಸ್ಗಳ ಕುರಿತಂತೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ ಡೇಂಜರ್ ನಂಬರ್ ಒಂದು ಬೆಂಗಳೂರಿನ ಬೇಗೂರಿನ ಪೇದೆ ಬೇಗೂರಲ್ಲಿ ಬೇಗೂರು ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಪೊಲೀಸ್ ಪೇದೆಯಲ್ಲೂ ಕೂಡ ಕೊರೋನಾ ಸೋಂಕು ದೃಢಪಟ್ಟಿದೆ ಮಡಿವಾಳದಲ್ಲಿ ಇದ್ದಂತಹ ಗರ್ಭಿಣಿಯಲ್ಲಿ ಮೂವತ್ತು ವರ್ಷದ ಗರ್ಭಿಣಿಯಲ್ಲಿ ಕೊರೋನಾ ಸೋಂಕು ಇನ್ನೇನೋ ಮೂರೇ ದಿನ ಇದೆ ಅವರ ಡೆಲಿವರಿಗೆ ಡಾಕ್ಟರ್ ಕೂಡ ಡೇಟ್ ಕೊಟ್ಟಿದ್ದಾರೆ ಸೊ ಒಂದ್ ರೀತಿಯಾಗಿರುವಂತಹ ಸೆನ್ಸಿಟಿವ್ ವಿಷಯ ಇದು ಆದ್ರೆ ಕೊರೊನಾ ಸೋಂಕು ಹೇಗೆ ತಗುಲ್ತು ಅನ್ನದೇ ಸದ್ಯಕ್ಕಿರುವಂತಹ ಬಹುದೊಡ್ಡ ಕ್ವಶ್ಚನ್ ಮಾರ್ಕ್ ಕೂಲಿ ಕಾರ್ಮಿಕನಲ್ಲೂ ಕೂಡ ಕೊರೋನಾ ಸೋಂಕು ದೃಢಪಟ್ಟಿದೆ ಮಂಗಮನ ಪಾಳ್ಯದಲ್ಲಿ ಈತ ವಾಸವಿದ್ದ ಮಡಿವಾಳದ ಗರ್ಭಿಣಿಯಲ್ಲೂ ಕೂಡ ಇದೀಗ ಕೊರೋನಾ ಕೇಸ್ ದೃಢಪಟ್ಟಿರುವಂತದ್ದು ಹೌಸ್ ಕೀಪರ್ ಶಿವಾಜಿನಗರದ ಕ್ವಾರಂಟೈನ್ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ನಲವತ್ತು ವರ್ಷದ ವ್ಯಕ್ತಿಯಲ್ಲೂ ಕೂಡ ಇದೀಗ ಕೊರೋನಾ ಕೇಸ್ ದೃಢಪಟ್ಟಿದೆ ಇವರ ಟ್ರಾವೆಲ್ ಹಿಸ್ಟರಿಯನ್ನ ಜಾಲಾಡಬೇಕಾಗುತ್ತೆ ಯಾರ ಜೊತೆಗೆಲ್ಲ ಸಂಪರ್ಕದಲ್ಲಿದ್ರು ಅನ್ನುವಂತಹ ಮಾಹಿತಿ ಕಲೆಕ್ಟ್ ಮಾಡಬೇಕಾಗುತ್ತೆ